ತುಂಬಾ ಇಂಪಾರ್ಟೆಂಟ್ ಆಹಾರ ಟು ದ ಬೇಬಿ. ಬೇಬಿಗೆ ಹಾಲು ಬಿಟ್ಟರೆ ಬೇರೆ ಏನು ರಿಕ್ವೈರ್ಮೆಂಟ್ ಇರಲ್ಲ. ಹಾಲು ಕುಡಿಸೋದು ತಾಯಿಗೂ ಅಷ್ಟೇ ಇಂಪಾರ್ಟೆಂಟ್. ತಪ್ಪು ಕಲ್ಪನೆ ಇದ್ರೆ ಹಾಲು ಕುಡಿಸೋದ್ರಿಂದ ಬ್ರೆಸ್ಟ್ ಸ್ಯಾಗಿಂಗ್ ಆಗುತ್ತೆ, ಹಾಲು ಬಾರಬಾರ್ದು ಅಂತ ಹೇಳಿ ಅದಕ್ಕೆ ಟ್ಯಾಬ್ಲೆಟ್ಸ್ ತಗೊಂತಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಉಪ್ಪಳ ಅಂತ, ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆ್ಯಂಡ್ ಡೈರೆಕ್ಟರ್ ಆಫ್ ದಿ ಟ್ರಸ್ಟ್ ಇನ್ ಹಾಸ್ಪಿಟಲ್ ಆ್ಯಂಡ್ ನಾರ್ತ್ ಬೆಂಗಳೂರು ಹಾಸ್ಪಿಟಲ್ ಬ್ಯಾಂಗ್ಳೂರು. ಮಗುವಿಗೆ ಮಿಲ್ಕ್ ಫೀಡ್ ಮಾಡಲ್ಲ, ಇದು ಆ್ಯಕ್ಚುಲಿ ನ್ಯಾಚುರಲ್ ಫೆನೋಮೆನನ್ ಅದು. ಒಂದು, ನಾವು ಹ್ಯೂಮನ್ಸ್ ಆಯಿತು ಅನಿಮಲ್ಸ್ ಆಯಿತು ನ್ಯಾಚುರಲ್, ಯಾಕೆ ಫೀಡಿಂಗ್ ಇಂಪಾರ್ಟೆಂಟ್ ಅಂದರೆ, ಒಂದು ಇಟ್ ಈಸ್ ತುಂಬ ಇಂಪಾರ್ಟೆಂಟ್ ಆಹಾರ ಟು ದ ಬೇಬಿ. ಅಟ್ಲೀಸ್ಟ್ ಒಂದು 6 ಮಂತ್ಸ್ ಆದರೂ ಮಾಡಬೇಕು. ಫಸ್ಟ್ 6 ಮಂತ್ಸ್ ಏನಾಗುತ್ತೆ, ಬೇಬಿಗೆ ಹಾಲು ಬಿಟ್ಟರೆ ಬೇರೆ ಏನೂ ರಿಕ್ವೈರ್ಮೆಂಟ್ ಇರಲ್ಲ, ಇನ್ಕ್ಲೂಡಿಂಗ್ ವಾಟರು ಕೊಡೋದಿಲ್ಲ ನಾವು. ವಾಟರ್ ಆಯಿತು, ಮೆಡಿಸಿನ್ಸ್, ಅನ್ಲೆಸ್ ಇಟ್ ಈಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಮೆಡಿಸಿನ್ಸ್ ಕೊಡ್ತೀವಿ ಹೊರತು. ಸೊ ಆ 6 ಮಂತ್ಸಲ್ಲಿ ತಾಯಿಯ ಹಾಲು ಮಗುಗೆ ಎಷ್ಟು ಇಂಪಾರ್ಟೆಂಟು, ಹಾಲು ಕುಡಿಸೋದು ತಾಯಿಗೂ ಅಷ್ಟೇ ಇಂಪಾರ್ಟೆಂಟು. ಸೊ ಅದೊಂಥರ ತಪ್ಪು ಕಲ್ಪನೆ ಇದ್ರೆ, ಹಾಲು ಕುಡಿಸೋದ್ರಿಂದ ಬ್ರೆಸ್ಟ್ ಸ್ಯಾಗಿಂಗ್ ಆಗುತ್ತೆ, ಆಮೇಲೆ ಸ್ಟಿಫ್ನೆಸ್ ಹೋಗುತ್ತೆ, ಆಮೇಲೆ ಅದಕ್ಕಾಗಿ ಅದರಿಂದ ನಮ್ಗೆ ಕೆಟ್ಟ ಪರಿಣಾಮ ಆಗುತ್ತೆ ಅನ್ಕೋತಾರೆ. ಬಟ್ ಹಾಲು ಕುಡಿಸಿದ್ರೆ ಮಗುಗೂ ಒಳ್ಳೆಯದು ತಾಯಿಗೂ ಒಳ್ಳೆಯದು ಎರಡೂ ರೀತಿಯಿಂದ. ಆಮೇಲೆ ಹಾಲು ಬರಬಾರ್ದು ಅಂತೇಳಿ ಅದಕ್ಕೆ ಟ್ಯಾಬ್ಲೆಟ್ಸ್ ತಗೊತಾರೆ, ಅದರಿಂದನೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಹಾಗೆ ಹಾಲು ಟ್ಯಾಬ್ಲೆಟ್ಸ್ ತಗೊಳ್ಳಾರ್ದಂಗೆ ಹಾಲು ಉಕ್ಕಿಬಿಟ್ರೆ ಮಗು ಕುಡಿಸಿಲ್ಲ ಅಂದರೆ ಆಬ್ಸೆಸ್ ಆಗುತ್ತೆ, ಪಸ್ ಫಾರ್ಮೇಷನ್ ಆಗುತ್ತೆ, ಈ ಥರ ಎಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ಹಾಲು ಕುಡಿಸೋದು ತುಂಬ ಉಡಿಸೋದು ಇಂಪಾರ್ಟೆಂಟು ಒಂದು ಮಗುವಿಗೆ ಪ್ಲಸ್ ತಾಯಿಗೆ. ಇದರಿಂದ ಅಟ್ಲೀಸ್ಟ್ 5-6 ಪಟ್ಟು ಕ್ಯಾನ್ಸರ್ ಬರೋ ರಿಸ್ಕ್ನ ನಾವು ಕಮ್ಮಿ ಮಾಡ್ಕೋಬೋದು.